हाय गाइस नमस्ते, वेलकम टू माय चैनल टेक ब्रो कन्नड। नानु निम्म संदीप शेट्टी। टेक न्यूज एपिसोड 600 ಗೆ ಎಲ್ಲರಿಗೂ ಕೂಡ ಸ್ವಾಗತ। ಇವತ್ತಿನ ಟೆಕ್ ನ್ಯೂಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವೇನಾದರೂ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ। ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ। ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ, ಒಂದ್ಸಲ ವಿಡಿಯೋ ನೋಡಿ ನಿಮಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ। ಇವತ್ತಿನ ಟೆಕ್ ನ್ಯೂಸ್ ಆದ್ರೆ ಸ್ಟಾರ್ಟ್ ಮಾಡೋಣ। ಇವತ್ತಿನ ಟೆಕ್ ನ್ಯೂಸ್ ನೋಡ್ಕೊಂಡ್ರೆ ಮೊದಲನೇ ನ್ಯೂಸ್ ಬಂದ್ಬಿಟ್ಟು ನಮಗೆ ಹೈಕ್ಯೂ ಇಂದ। ಹೈಕ್ಯೂ ಮೊಬೈಲ್ಸ್ ಯಾರಾದರೂ ಪರ್ಚೇಸ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಬೆಸ್ಟ್ ಟೈಮ್ ಅಂತಾನೆ ಹೇಳಬಹುದು। ಹೈಕ್ಯೂ ಅವರು ಒಂದು ಸೇಲ್ ಅನೌನ್ಸ್ ಮಾಡಿದ್ದಾರೆ, ಹೈಕ್ಯೂ ಕ್ವಿಜ್ ಡೇಸ್ ಅಂತ ಹೇಳ್ಬಿಟ್ಟು। ಈ ಒಂದು ಸೇಲ್ 13ನೇ ತಾರೀಕಿಂದ 19ನೇ ತಾರೀಕವರೆಗೂ ನಡೆಯುತ್ತೆ। ಯಾರಾದರೂ ಹೈಕ್ಯೂ ಮೊಬೈಲ್ಸ್ ನ ಪರ್ಚೇಸ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಹೈಕ್ಯೂ ಆಫೀಷಿಯಲ್ ವೆಬ್ಸೈಟ್ ಗೆ ವಿಸಿಟ್ ಆಗಿ ಅಲ್ಲಿ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಆದ್ರೆ ಸಿಗುತ್ತೆ। ಮೇಜರ್ ಆಗಿ ಪ್ರೈಸಸ್ ಕಮ್ಮಿ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು। ಯಾರಾದರೂ ಹೊಸ ಮೊಬೈಲ್ಸ್ ತಗೋಬೇಕು ಅಂತ ಇದ್ರೆ ಒಂದ್ಸಲ ಹೈಕ್ಯೂ ಮೊಬೈಲ್ಸ್ ನ ಟ್ರೈ ಮಾಡಿ। ಇಷ್ಟು ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಯೂಟ್ಯೂಬ್ ಇಂದ ಯೂಟ್ಯೂಬ್ ಕ್ರಿಯೇಟರ್ಸ್ ಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು। ಏನಪ್ಪಾ ಅದು ಗುಡ್ ನ್ಯೂಸ್ ಅಂದ್ರೆ, ಇಷ್ಟು ದಿವಸ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಬೇಕು ಅಂದ್ರೆ ಯೂಟ್ಯೂಬ್ ಅವರು ಒಂದು ಚಾಲೆಂಜ್ ಕೊಡ್ತಾ ಇದ್ರು, 1000 ಸಬ್ಸ್ಕ್ರೈಬರ್ಸ್ ನ ಗೈನ್ ಮಾಡಬೇಕು, ಹಾಗೆ ಬಂದ್ಬಿಟ್ಟು 4000 ಅವರ್ಸ್ ವಾಚ್ ಟೈಮ್ ಕಂಪ್ಲೀಟ್ ಆಗಬೇಕು, ಹಾಗೆ ಬಂದ್ಬಿಟ್ಟು ಇನ್ನ ಶಾರ್ಟ್ ವಿಡಿಯೋಸ್ ಮಾಡ್ತೀರಾ ಅಂದ್ರೆ 10 ಮಿಲಿಯನ್ ವ್ಯೂಸ್ ಬರಬೇಕು। ಇದಿಷ್ಟು ಕೂಡ ಕಂಪ್ಲೀಟ್ ಆಯ್ತು ಅಂದ್ರೆ ಆವಾಗ ಯೂಟ್ಯೂಬ್ ಅವರು ನಿಮ್ ಚಾನಲ್ ಗೆ ಮೊನಿಟೈಸೇಷನ್ ಆನ್ ಮಾಡ್ತಾ ಇದ್ರು, ಅವಾಗಿಂದ ನೀವು ದುಡ್ಡು ಆದ್ರೆ ದುಡಿಬೋದಿತ್ತು। ಆದ್ರೆ ಪಾಪ ತುಂಬಾ ಜನ ಕಷ್ಟಪಡ್ತಾ ಇದ್ರು, ಎಷ್ಟೋ ಜನಕ್ಕೆ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದ್ರೆ ವಾಚ್ ಟೈಮ್ ಆಗ್ತಾ ಇರಲಿಲ್ಲ, ವಾಚ್ ಟೈಮ್ ಕಂಪ್ಲೀಟ್ ಆದ್ರೆ ಸಬ್ಸ್ಕ್ರೈಬರ್ಸ್ ಬರ್ತಾ ಇರಲಿಲ್ಲ। ತುಂಬಾ ಜನ ಹೆಂಗೆ ಅಂದ್ರೆ ಪಾಪ ಇಷ್ಟಪಟ್ಟು ಬಂದಿರ್ತಾರೆ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಬೇಕು, ನಾವು ಕೂಡ ಕಂಟೆಂಟ್ ಪ್ರೊವೈಡ್ ಮಾಡಬೇಕು, ಫೇಮಸ್ ಆಗಬೇಕು ಅಂತ ಹೇಳ್ಬಿಟ್ಟು ಆಸೆ ಇಟ್ಕೊಂಡಿರ್ತಾರೆ। ಆದ್ರೆ ಈ ಒಂದು ಚಾಲೆಂಜಸ್ ಕಂಪ್ಲೀಟ್ ಮಾಡೋದಿಕ್ಕಾದ್ರೆ ಆಗೋದಿಲ್ಲ, ಅವಾಗ ಏನ್ ಮಾಡ್ತಾರೆ ಅಂದ್ರೆ ಯೂಟ್ಯೂಬೇ ಬೇಡ ಅಂತ ಹೇಳ್ಬಿಟ್ಟು ಸುಮ್ನೆ ಆಗ್ಬಿಡ್ತಾರೆ। ಅದಕ್ಕೋಸ್ಕರ ಯೂಟ್ಯೂಬ್ ಅವರು ಕಂಪ್ಲೀಟ್ ಪಾಲಿಸಿನೇ ಚೇಂಜ್ ಮಾಡಿಬಿಟ್ಟಿದ್ದಾರೆ, ಮೊನಿಟೈಸೇಷನ್ ಪಾಲಿಸಿನೇ ಚೇಂಜ್ ಮಾಡಿದ್ದಾರೆ। ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದೀರಲ್ಲ, ಫಸ್ಟ್ ನಮಗೆ 1000 ಸಬ್ಸ್ಕ್ರೈಬರ್ಸ್ ಬೇಕಿತ್ತು, ಇವಾಗ ಅದನ್ನ 500 ಮಾಡಿದ್ದಾರೆ, 4000 ವಾಚ್ ಟೈಮ್ ಅವರ್ಸ್ ನ 3000 ಮಾಡಿದ್ದಾರೆ। ಇನ್ನ ನಮಗೆ 10 ಮಿಲಿಯನ್ ವ್ಯೂಸ್ ಬರಬೇಕಿತ್ತು ಶಾರ್ಟ್ ವಿಡಿಯೋಸ್ ಗೆ, ಇವಾಗ 3 ಮಿಲಿಯನ್ ಬಂದ್ರು ಸಾಕು। ಇದಿಷ್ಟನ್ನ ನೀವು ಕಂಪ್ಲೀಟ್ ಮಾಡಿದ್ರೆ ಸಾಕು, ಇವಾಗಲೂ ಕೂಡ ನಿಮಗೆ ಮಾನಿಟೈಸೇಷನ್ ಆದ್ರೆ ಆನ್ ಮಾಡ್ತಾರೆ। ನಿಜವಾಗ್ಲೂ ತುಂಬಾ ಒಳ್ಳೆ ನ್ಯೂಸ್ ಅಂತಾನೆ ಹೇಳ್ಬೋದು ಪಾಪ, ತುಂಬಾ ಜನ ಅಪ್ಕಮಿಂಗ್ ಕ್ರಿಯೇಟರ್ಸ್ ಗೆ ತುಂಬಾನೇ ಇದು ಯೂಸ್ ಆಗುತ್ತೆ। 1000 ಸಬ್ಸ್ಕ್ರೈಬರ್ಸ್ ಅಂದ್ರೆ ಸ್ಟಾರ್ಟಿಂಗ್ ತುಂಬಾ ಕಷ್ಟ ಅಂತಾನೆ ಹೇಳ್ಬೋದು, ನಿಧಾನಕ್ಕೆ ಬರ್ತಾ ಬರ್ತಾ ನಿಮಗೆ 1000 ಸಬ್ಸ್ಕ್ರೈಬರ್ಸ್ ಬೇಗ ಆಗ್ಬಿಡ್ತಾರೆ, ಆದ್ರೆ ಫಸ್ಟ್ 1000 ತುಂಬಾ ಕಷ್ಟ ಅಂತಾನೆ ಹೇಳ್ಬೋದು। ಇವಾಗ ನಿಮಗೆ ಅಷ್ಟೇ ಕಷ್ಟ ಇರೋದಿಲ್ಲ, 500 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದ್ರೂ ಸಾಕು ನಿಮಗೆ ಮಾನಿಟೈಸೇಷನ್ ಆದ್ರೆ ಆನ್ ಮಾಡ್ತಾರೆ। ಯಾರಾದ್ರೂ ಹೊಸದಾಗಿ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ತಾ ಇದ್ರೆ ಅವರಿಗೆ ತುಂಬಾ ಯೂಸ್ ಆಗುತ್ತೆ ಅಂತಾನೆ ಹೇಳ್ಬೋದು। ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಅಮೆಝಾನ್ ಇಂದ ಅಮೆಝಾನ್ ಪ್ರೈಮ್ ಎಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ। ಇವಾಗ June 16 ಆದಿಪುರುಷ್ ಮೂವಿ ರಿಲೀಸ್ ಆಗುತ್ತೆ, ಎಲ್ಲರಿಗೂ ಕೂಡ ಗೊತ್ತಿರುತ್ತೆ, ತುಂಬಾ ಹೈಪ್ ಕ್ರಿಯೇಟ್ ಆಗಿದೆ ಅಂತಾನೆ ಹೇಳ್ಬೋದು। ಕೆಲವೊಂದು ಕಡೆ ಇವರು ಟಿಕೆಟ್ಸ್ ಆದ್ರೆ ಸೇಲ್ ಮಾಡ್ತಾ ಇದಾರೆ, ಇನ್ನ ತುಂಬಾ ಕಡೆ ಟಿಕೆಟ್ಸ್ ಕೂಡ ಸೇಲ್ ಮಾಡ್ತಾ ಇಲ್ಲ। ಇವಾಗ ಬರ್ತಾ ಇರೋ ರಿಪೋರ್ಟ್ಸ್ ಪ್ರಕಾರ ನೋಡ್ಕೊಂಡ್ರೆ ಅಮೆಝಾನ್ ಪ್ರೈಮ್ ಅವರು 250 ಕೋಟಿ ಕೊಟ್ಬಿಟ್ಟು ಆದಿಪುರುಷ್ ಮೂವಿನ ಪರ್ಚೇಸ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ರಿಪೋರ್ಟ್ಸ್ ಆದ್ರೆ ಬರ್ತಾ ಇದೆ। ಅಫಿಷಿಯಲ್ ಇನ್ಫಾರ್ಮೇಶನ್ ಅಲ್ಲ, ರಿಪೋರ್ಟ್ಸ್ ಪ್ರಕಾರ ನೋಡ್ಕೊಂಡ್ರೆ 250 ಕೋಟಿಗೆ ಆದಿಪುರುಷ್ ಮೂವಿನ ತಗೊಂಡಿದ್ದಾರೆ। ನಿಮಗೆ ಸ್ಟಾರ್ಟಿಂಗ್ ಬರೋದಿಲ್ಲ, ಒಂದ್ 2-3 ತಿಂಗಳು ಆದ್ಮೇಲೆ ನಿಮಗೆ ಅಮೆಝಾನ್ ಪ್ರೈಮ್ ಅಲ್ಲಿ ಈ ಒಂದು ಮೂವಿ ಆದ್ರೆ ಬರುತ್ತೆ। ನಾನು ನೋಡ್ಕೊಂಡ್ರೆ ಬೇರೆಯವ್ರು ತಗೊಂತಾರೆ ಅನ್ಕೊಂಡಿದ್ದೆ, ಆದ್ರೆ ತುಂಬಾ ಒಳ್ಳೆ ಚಾಯ್ಸ್ ಅಂತಾನೆ ಹೇಳ್ಬೋದು, ಯಾಕೆಂದ್ರೆ ಅಮೆಝಾನ್ ಪ್ರೈಮ್ ತುಂಬಾ ಜನ ಪರ್ಚೇಸ್ ಮಾಡಿರ್ತಾರೆ, ಅಂದ್ರೆ ತುಂಬಾ ಜನ ಯೂಸ್ ಮಾಡ್ತಾ ಇರ್ತಾರೆ, ಅವರು ಕೂಡ ಆರಾಮಾಗಿ ಆದಿಪುರುಷ್ ಮೂವಿನ ನೋಡಿ। ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ಪ್ರಿಯಾಂಶಿ ಅಂತ ಹೇಳ್ಬಿಟ್ಟು ಒಬ್ರು ಲೇಡಿ ಲಿಂಕ್ಡ್ಇನ್ ನಲ್ಲಿ ಒಂದು ಸ್ಟೋರಿನ ಅಪ್ಲೋಡ್ ಮಾಡಿದ್ದಾರೆ, ಈ ಸ್ಟೋರಿ ಮಾತ್ರ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು। ಇವಾಗಿರೋ ರಿಯಾಲಿಟಿ ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ। ಇವ್ರೇನ್ ಹೇಳಿದ್ದಾರೆ ಅಂದ್ರೆ ಸ್ವಿಗ್ಗಿಯಲ್ಲಿ ಒಂದು ಫುಡ್ ನ ಆರ್ಡರ್ ಇಟ್ಕೊಂಡಿದ್ದಾರೆ, ಇವರಿಗೆ ಡೆಲಿವರಿನೂ ಕೂಡ ಆಗಿದೆ, ಡೆಲಿವರಿ ಮಾಡೋದಕ್ಕೆ ಬಂದಿರೋ ಡೆಲಿವರಿ ಬಾಯ್ ಏನಿದಾನಲ್ಲ ಇವನ್ ಬಂದ್ಬಿಟ್ಟು ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡ್ಕೊಂಡಿದ್ದಾನೆ, ಅದು ಕೂಡ ECE ಡಿಪಾರ್ಟ್ಮೆಂಟ್ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್। ಇಂಜಿನಿಯರಿಂಗ್ ಕಂಪ್ಲೀಟ್ ಆಗಿದ್ದಾದ್ಮೇಲೆ ಬೈಜೂಸ್ ಅಲ್ಲಿ ಇವನು ಕೆಲಸ ಮಾಡ್ತಾ ಇದ್ದಂತೆ। ಬೈಜೂಸ್ ಅಲ್ಲಿ ಕೆಲಸ ಮಾಡ್ಬೇಕಾದ್ರೆ ಲೈಫ್ ತುಂಬಾನೇ ಚೆನ್ನಾಗಿತ್ತು, ರೀಸೆಂಟ್ ಆಗಿ ನೋಡ್ಕೊಂಡ್ರೆ ಬೈಜೂಸ್ ಅವರು ತುಂಬಾ ಜನ ಕೆಲಸದಿಂದ ಆದ್ರೆ ತಗದ್ರು, ನಾವು ಟೆಕ್ ನ್ಯೂಸ್ ಅಲ್ಲೂ ಕೂಡ ಮಾತಾಡಿದ್ವಿ, ಅವಾಗ ಇವನ್ಗೂ ಕೂಡ ಕೆಲಸ ಆದ್ರೆ ಹೋಗಿದೆ। ಕೆಲಸ ಹೋಗಿದ್ದಾದ್ಮೇಲೆ ತುಂಬಾ ಕಂಪ್ನೀಸ್ ಗೆ ಅವನು ಅಪ್ರೋಚ್ ಆಗಿದ್ದಾನೆ, ಆದ್ರೆ ಎಲ್ಲಿನೂ ಕೂಡ ಜಾಬ್ ಸಿಗ್ಲಿಲ್ಲ, ಕೊನೆಗೆ ಸ್ವಿಗ್ಗಿ ಅಲ್ಲಿ ಅಪ್ಲೈ ಮಾಡಿದ್ದಾನೆ, ಸ್ವಿಗ್ಗಿ ಅವರು ಇವನಿಗೆ ಜಾಬ್ ಕೊಟ್ಟಿದ್ದಾರೆ। ಆದ್ರೆ ಪಾಪ ಇವನ ಹತ್ರ ಬೈಕ್ ಇಲ್ಲ, ಡೆಲಿವರಿ ಮಾಡ್ಬೇಕಂದ್ರೆ ಬೈಕ್ ಬೇಕಲ್ಲ, ಇವನ ಹತ್ರ ಬೈಕ್ ಇಲ್ಲ, ಆದ್ರೆ ಇವನು ನಡ್ಕೊಂಡು ಹೋಗ್ಬಿಟ್ಟು ಡೆಲಿವರಿ ಮಾಡ್ತಾ ಇದ್ದಾನೆ। ಇವಾಗ ರೆಸ್ಟೋರೆಂಟ್ ಇಂದ ಒಂದು 3 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಯಾವ್ದಾದ್ರು ಆರ್ಡರ್ ಬಂತು ಅಂದ್ರೆ ಆ ಒಂದು ಆರ್ಡರ್ಸ್ ನ ಇವನು ತಗೊಂಡು ನಡ್ಕೊಂಡು ಹೋಗ್ಬಿಟ್ಟು ಡೆಲಿವರಿ ಆದ್ರೆ ಮಾಡ್ತಾ ಇದ್ದಾನೆ। ಆ ಲೇಡಿ ಬಂದ್ಬಿಟ್ಟು ಕ್ಯಾಶುವಲ್ ಆಗಿ ಕೇಳಿದ್ದಾಳೆ, ನೀನ್ ಏನ್ ಓದಿದ್ಯಾ, ಹೆಂಗೆ ಲೈಫ್ ಅಂತ ಹೇಳ್ಬಿಟ್ಟು ಸುಮ್ನೆ ಕ್ಯಾಶುವಲ್ ಆಗಿ ಕೇಳಿದಾಗ ಇದೆಲ್ಲನೂ ಕೂಡ ಹುಡುಗ ಆದ್ರೆ ಹೇಳಿದ್ದಾನೆ, ಹಾಗೆ ಬಂದ್ಬಿಟ್ಟು ಸರ್ಟಿಫಿಕೇಟ್ ಕೂಡ ತೋರಿಸಿದ್ದಾನೆ, ಆ ಸರ್ಟಿಫಿಕೇಟ್ ನು ಕೂಡ ಇವರು ಶೇರ್ ಮಾಡಿದ್ದಾರೆ, ಹಾಗೆ ಬಂದ್ಬಿಟ್ಟು ಇವರು ಹೆಲ್ಪ್ ಕೇಳಿದ್ದಾರೆ, ಯಾರಾದ್ರೂ ಜಾಬ್ ಕೊಡೋದಾದ್ರೆ ಜಾಬ್ ಕೊಡಿ ಅಂತ ಹೇಳ್ಬಿಟ್ಟು ಲಿಂಕ್ಡ್ಇನ್ ಅಲ್ಲಿ ಶೇರ್ ಮಾಡಿದ್ದಾರೆ। ಒಂದ್ ಸ್ವಲ್ಪ ದಿವಸ ಆಗಿದ್ದಾದ್ಮೇಲೆ ಆ ಹುಡುಗಂಗೆ ಜಾಬ್ ಕೂಡ ಸಿಕ್ಕಿದೆ, ನಿಜವಾಗ್ಲೂ ಒಂದ್ ರೀತಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು। ಈ ಹುಡುಗಂದೆ ಅಂತಲ್ಲ ಪಾಪ ತುಂಬಾ ಜನರದ್ದು ಪರಿಸ್ಥಿತಿ ಇದೇ ರೀತಿ ಇದೆ, ಇಂಜಿನಿಯರಿಂಗ್ ಓದಿರ್ತಾರೆ ಆದ್ರೆ ಅವರಿಗೆ ಕೆಲಸ ಆದ್ರೆ ಸಿಗ್ತಾ ಇರೋದಿಲ್ಲ। ನೀವು ಎಲ್ಲಾದ್ರೂ ಹೋಗಿ ಯಾವ್ದಾದ್ರು ಬೇಕರಿ ಆಗ್ಲಿ, ಜೆರಾಕ್ಸ್
ಸ್ಕಿಲ್ಸ್ ಚೆನ್ನಾಗಿತ್ತು ಅಂದ್ರೆ 100% ನಿಮಗೆ ಜಾಬ್ ಕೂಡ ಸಿಗುತ್ತೆ. ನೀವು ನಡ್ಕೊಂಡ್ರೆ ಸೈಂಟಿಸ್ಟ್ ಅವರೆಲ್ಲ ಸೇರ್ಬಿಟ್ಟು ಒಂದು ಹೊಸ ಚಿಪ್ ತಯಾರು ಮಾಡಿದ್ದಾರೆ, ಒಂದು ಹೊಸ ಸೆನ್ಸರ್ ನ ತಯಾರು ಮಾಡಿದ್ದಾರೆ. ಈ ಸೆನ್ಸರ್ ಮಾತ್ರ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು, ತುಂಬಾನೇ ಡಿಫ್ರೆಂಟ್ ಆಗಿದೆ. ಈ ಒಂದು ಸೆನ್ಸರ್ ಏನ್ ಮಾಡುತ್ತೆ ಅಂದ್ರೆ, ಇವಾಗ ನಾರ್ಮಲ್ ಆಗಿ ನಮಗೆ ಫುಡ್ ಇರುತ್ತಲ್ಲ, ಈ ಒಂದು ಫುಡ್ ಕೊಳ್ತೋಗಿದ್ಯಾ ಇಲ್ಲ ಅಂದ್ರೆ ಚೆನ್ನಾಗಿದೆಯಾ ಅಂತ ಹೇಳ್ಬಿಟ್ಟು ಇದಾದ್ರೆ ಡಿಟೆಕ್ಟ್ ಮಾಡುತ್ತೆ. ಇದಕ್ಕೋಸ್ಕರ ಇವ್ರು ಏನ್ ಮಾಡಿದಾರೆ ಅಂದ್ರೆ, ಎರಡು ಚಿಕನ್ ತಗೊಂಡಿದ್ದಾರೆ, ಫ್ರಿಡ್ಜ್ ಒಳಗಡೆ ಒಂದು ಚಿಕನ್ ಇಟ್ಟಿದ್ದಾರೆ, ಹೊರಗಡೆ ಒಂದು ಚಿಕನ್ ಇಟ್ಟಿದ್ದಾರೆ. ಒಂದ್ ಸ್ವಲ್ಪ ದಿವಸ ಆಗಿದ್ದಾದ್ಮೇಲೆ ಕಂಪೇರ್ ಮಾಡಿದ್ರೆ, ಫ್ರಿಡ್ಜ್ ಒಳಗಿರೋ ಚಿಕನ್ ಗೆ ಕಂಪೇರ್ ಮಾಡಿದ್ರೆ, ಹೊರಗಿರೋ ಚಿಕನ್ 700 times ಕೆಟ್ಟೋಗಿದೆ, ಕಂಪ್ಲೀಟ್ ಆಗಿ ಕೊಳ್ತೋಗಿದೆ ಅಂತಾನೆ ಹೇಳ್ಬೋದು. ಇನ್ ಯಾವ ರೇಂಜ್ ಅಲ್ಲಿ ಕೊಳ್ತೋಗಿದೆ ಅಂತ ಹೇಳ್ಬಿಟ್ಟು ನೀವೇ ಅರ್ಥ ಮಾಡ್ಕೊಳ್ಳಿ. ಈ ರೀತಿಯಾಗಿ ಈ ಒಂದು ಸೆನ್ಸರ್ ಡಿಟೆಕ್ಟ್ ಮಾಡುತ್ತೆ ಅಂದ್ರೆ ನಮಗೆ ಗೊತ್ತಾಗೋದಿಲ್ಲ ಇವಾಗ ಆ ಫುಡ್ ಇಂದ ಒಂದ್ ಸ್ವಲ್ಪ ಮಾಲಿಕ್ಯೂಲ್ಸ್ ಆದ್ರೆ ರಿಲೀಸ್ ಆಗ್ತಾ ಇರುತ್ತೆ, ಅದನ್ನ ತಗೋಬಿಟ್ಟು ಇದು ಡಿಟೆಕ್ಟ್ ಮಾಡುತ್ತೆ ಇದು ಚೆನ್ನಾಗಿದೆಯಾ ಇಲ್ಲ ಅಂದ್ರೆ ಕೊಳ್ತೋಗಿದೆಯಾ ಅಂತ ಹೇಳ್ಬಿಟ್ಟು ಒಂದು ರಿಪೋರ್ಟ್ ಆದ್ರೆ ಕೊಡುತ್ತೆ. ಅದ್ರ ಮೇಲೆ ನಾವು ಡಿಪೆಂಡ್ ಆಗ್ಬೋದು ಆ ಫುಡ್ ನ ತಿನ್ಬೇಕಾ ಬೇಡವಾ ಅಂತೇಳಿ. ಇವಾಗ ಇದನ್ನ ಟೆಸ್ಟ್ ಮಾಡ್ತಾ ಇದ್ದಾರೆ ಕಮರ್ಷಿಯಲ್ ಪರ್ಪಸ್ ಆದ್ರೆ ತಂದಿಲ್ಲ, ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಈ ತರ ಟೆಕ್ನಾಲಜೀಸ್ ಬಂತು ಅಂದ್ರೆ ತುಂಬಾ ಜನಕ್ಕೆ ಯೂಸ್ ಆಗುತ್ತೆ. ತುಂಬಾ ಜನಕ್ಕೆ ಹೆಂಗೆ ಅಂದ್ರೆ, ಸಣ್ಣ ಪುಟ್ಟದಾಗ ಏನಾದ್ರೂ ಒಂದು ಸ್ವಲ್ಪ ಪ್ರಾಬ್ಲಮ್ ಆಯ್ತು ಅಂದ್ರೆ ಕೂಡ ಅವರಿಗೆ ಫುಡ್ ಇಶ್ಯೂಸ್ ಆದ್ರೆ ಬರ್ತಾ ಇರುತ್ತೆ, ಫುಡ್ ಅಲರ್ಜಿ ಆಗೋದು, ಫುಡ್ ಪಾಯ್ಸನ್ ಆಗೋದು, ಈ ರೀತಿಯಾಗಿ ಆಗ್ತಾ ಇರುತ್ತೆ. ಅವರಿಗೆ ಈ ಒಂದು ಸೆನ್ಸರ್ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ, ರೀಸೆಂಟ್ ಆಗಿ ನಾವು ಟೆಕ್ ನ್ಯೂಸ್ ಅಲ್ಲಿ ತುಂಬಾ ಸಲ ಮಾತಾಡಿದ್ವಿ, ಅವ್ರಿಗೆ ಸ್ಕ್ಯಾಮ್ ಆಯ್ತು, ಇವ್ರಿಗೆ ಸ್ಕ್ಯಾಮ್ ಆಯ್ತು ಅಂತ ಹೇಳ್ಬಿಟ್ಟು. ನಿನ್ನೆ ಟೆಕ್ ನ್ಯೂಸ್ ಅಲ್ಲೂ ಕೂಡ ಮಾತಾಡಿದ್ವಿ, ಒಬ್ರು ಲೇಡಿ ವಾಟ್ಸ್ಆಪ್ ಅಕೌಂಟ್ ನ ಹ್ಯಾಕ್ ಮಾಡ್ಬಿಟ್ಟು ಒಂದು ಸ್ಕ್ಯಾಮ್ ಆದ್ರೆ ಮಾಡಿದ್ರು. ಇವಾಗ ನಾರ್ಮಲ್ ಆಗಿ ನಮ್ಗೆಲ್ಲರಿಗೂ ಕೂಡ ಸ್ಕ್ಯಾಮ್ ಆಯ್ತು ಅಂದ್ರೆ ನಾವ್ ಎಲ್ಲಿಗೆ ಹೋಗ್ತೀವಿ? ಪೊಲೀಸ್ ಸ್ಟೇಷನ್ ಹೋಗ್ತೀವಿ. ನಿನ್ನೆ ನೋಡ್ಕೊಂಡ್ರೆ ಡೆಲ್ಲಿಯಲ್ಲಿ ಪೊಲೀಸ್ ಗೆ ಸ್ಕ್ಯಾಮ್ ಆಗಿದೆ. ಈ ಒಂದು ಸ್ಕ್ಯಾಮ್ ಯಾವ ರೀತಿ ಸ್ಟಾರ್ಟ್ ಆಗಿದೆ ಅಂದ್ರೆ, ಈ ಪೊಲೀಸಿಗೆ ಬಂದ್ಬಿಟ್ಟು ಒಂದು ಮೆಸೇಜ್ ಬಂದಿದೆ, ಫೋನ್ ಪೇಲಿ ನಿಮಗೆ ಕ್ಯಾಶ್ ಬ್ಯಾಕ್ ಬಂದಿದೆ, ಈ ಒಂದು ಕ್ಯಾಶ್ ಬ್ಯಾಕ್ ನ ನೀವು ತಗೋಬೇಕು ಅಂದ್ರೆ ಒಂದು ಲಿಂಕ್ ಕಳಿಸ್ತೀವಿ, ಆ ಲಿಂಕ್ ಓಪನ್ ಮಾಡಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಆ ಲಿಂಕ್ ನ ಓಪನ್ ಮಾಡಿದ್ದಾರೆ, ಆ ಲಿಂಕ್ ನ ಅವರು ಓಪನ್ ಮಾಡಿದ್ದು ಮೊಬೈಲ್ ಕಂಪ್ಲೀಟ್ ಆಗಿ ಹ್ಯಾಕ್ ಆಗಿದೆ ಅಂತಾನೆ ಹೇಳ್ಬೋದು. ಹ್ಯಾಕ್ ಆಗಿದ್ದಾದ್ಮೇಲೆ 2 lakh ಇವರಾದ್ರೆ ತಗೊಂಡಿದ್ದಾರೆ, ಸ್ಕ್ಯಾಮರ್ಸ್ ಆದ್ರೆ ತಗೊಂಡಿದ್ದಾರೆ. ಪೊಲೀಸರ ಇವ್ರ ಕೈಯಲ್ಲಿ ಪವರ್ ಕೂಡ ಇರುತ್ತೆ, ಬೇಗ ಇನ್ವೆಸ್ಟಿಗೇಷನ್ ಆದ್ರೆ ಮಾಡಿಸಿದ್ದಾರೆ. ಇನ್ವೆಸ್ಟಿಗೇಷನ್ ಅಲ್ಲಿ 4 ಇವರು ಅರೆಸ್ಟ್ ಮಾಡಿದ್ದಾರೆ, ಅದರಲ್ಲಿ ಒಬ್ರು ಗಂಡ ಹೆಂಡತಿನ ಕೂಡ ಇದ್ದಾರೆ, ಕಪಲ್ಸ್ ಕೂಡ ಸ್ಕ್ಯಾಮ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಆದಷ್ಟು ಒಂದ್ ಸ್ವಲ್ಪ ಹುಷಾರಾಗಿರಿ. ನಾರ್ಮಲ್ ಆಗಿ ತುಂಬಾ ಜನಕ್ಕೆ ಸ್ಕ್ಯಾಮ್ ಮಾಡ್ತಾ ಇದ್ರು, ನೀವು ನೋಡ್ಕೊಂಡ್ರೆ ಪೊಲೀಸ್ ಅವರಿಗೆ ಸ್ಕ್ಯಾಮ್ ಮಾಡ್ಬಿಟ್ಟಿದ್ದಾರೆ, ಅದಕ್ಕೆ ಬೇಗ ಸಿಗಾಕೊಂಡಿದ್ದಾರೆ. ಇವಾಗ ಪೊಲೀಸ್ ಅವರೆಲ್ಲ ಅವ್ರ ಕೈಯಲ್ಲಿ ಪವರ್ ಇರುತ್ತೆ, ಬೇಗ ಇನ್ವೆಸ್ಟಿಗೇಷನ್ ಮಾಡಿ ಅವ್ರ ದುಡ್ಡು ಅವ್ರ ಆದ್ರೆ ತಗೊಂಡ್ರು. ಆದ್ರೆ ಪ್ರತಿದಿನ ನೋಡ್ಕೊಂಡ್ರೆ ತುಂಬಾ ಜನಕ್ಕೆ ಸ್ಕ್ಯಾಮ್ ಆಗ್ತಾ ಇರುತ್ತೆ, ತುಂಬಾ ಜನ ಹೋಗ್ಬಿಟ್ಟು ಕಂಪ್ಲೇಂಟ್ ಕೂಡ ಕೊಡ್ತಾ ಇರ್ತಾರೆ. ಅದ್ರಲ್ಲಿ ಒಂದ್ 1/2 ಜನಕ್ಕೆ ಸಿಕ್ಕಿದ್ರೆ ಇನ್ನ 1/2 ಜನಕ್ಕೆ ದುಡ್ಡು ಆದ್ರೆ ವಾಪಸ್ ಬರೋದಿಲ್ಲ. ಆದಷ್ಟು ಒಂದ್ ಸ್ವಲ್ಪ ಹುಷಾರಾಗಿರಿ. ಅದಕ್ಕೋಸ್ಕರನೇ ನಾನು ನಿಮಗೆ ಟೆಕ್ ನ್ಯೂಸ್ ಅಲ್ಲಿ ಹೇಳ್ತಾನೆ ಇರ್ತೀನಿ, ಅದು ಸಣ್ಣ ಸ್ಕ್ಯಾಮ್ ಆದ್ರೂ ಆಗ್ಲಿ, ತುಂಬಾ ದೊಡ್ಡ ಸ್ಕ್ಯಾಮ್ ಆದ್ರೂ ಆಗ್ಲಿ, ಅವ್ರು ಯಾವ ರೀತಿಯಾಗಾದ್ರೂ ಹ್ಯಾಕ್ ಮಾಡ್ಲಿ, ಅದಕ್ಕೋಸ್ಕರ ನಾನು ನಿಮಗೆ ಹೇಳ್ತಾ ಇರ್ತೀನಿ, ಆದಷ್ಟು ಒಂದ್ ಸ್ವಲ್ಪ ಹುಷಾರಾಗಿರಿ. ಅನ್ನೋನ್ ಲಿಂಕ್ಸ್ ಓಪನ್ ಮಾಡಬೇಡಿ, OTP ಶೇರ್ ಮಾಡಬೇಡಿ ಅಂತ ಹೇಳ್ಬಿಟ್ಟು. ತುಂಬಾ ಜನ ಹೆಂಗೆ ಅಂದ್ರೆ ಅದು ಕೂಡ ಗೊತ್ತಿರೋದಿಲ್ಲ, ಬೇಗ ಲಿಂಕ್ ಓಪನ್ ಮಾಡ್ಬಿಡ್ತೀರಾ, ಬೇಗ ಒಬ್ಬರಿಗೆ OTP ಹೇಳ್ಬಿಡ್ತೀರಾ, ಅವಾಗ ಪ್ರಾಬ್ಲಮ್ ಆದ್ರೆ ಕ್ರಿಯೇಟ್ ಆಗುತ್ತೆ. ಆದಷ್ಟು ಒಂದ್ ಸ್ವಲ್ಪ ಹುಷಾರ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ, ಐ ಪ್ಲಾನೆಟ್, ಈ ಒಂದು ಹೆಸರನ್ನ ನೀವು ಕೂಡ ಕೇಳೇ ಇರ್ತೀರಾ. ಇದು ಬಂದ್ಬಿಟ್ಟು ಅಪಲ್ ಕಂಪನಿಯವರದು ಅಫಿಲಿಯೇಟೆಡ್ ಸ್ಟೋರ್ಸ್ ಅಂತಾನೆ ಹೇಳ್ಬೋದು. ಈ ಸ್ಟೋರ್ಸ್ ಅಲ್ಲೂ ಕೂಡ ನಿಮಗೆ ಐಫೋನ್ಸ್ ಆದ್ರೆ ಸಿಗುತ್ತೆ. ಇವಾಗ ಇವರೊಂದು ಸೇಲ್ ಸ್ಟಾರ್ಟ್ ಮಾಡಿದ್ದಾರೆ, June 6 ಜೂನ್ 30 ತಾರೀಕಿನವರೆಗೂ ನಿಮಗೆ ಈ ಒಂದು ಸೇಲ್ ಆದ್ರೆ ನಡೆಯುತ್ತೆ. ಈ ಸೇಲ್ ಅಲ್ಲಿ ನಿಮಗೆ ಐಫೋನ್ಸ್ ತುಂಬಾ ಕಮ್ಮಿ ಪ್ರೈಸ್ ಗೆ ಸಿಗ್ತಾ ಇದೆ ಅಂತಾನೆ ಹೇಳ್ಬೋದು. ಅದು ಕೂಡ ಹೊಸ ಐಫೋನ್ ತಗೋಬೇಕಾದ್ರೆ ನೀವು ಒಂದು ಮೊಬೈಲ್ ನ ಎಕ್ಸ್ಚೇಂಜ್ ಮಾಡಬೇಕು, ಹಾಗೆ ಬಂದ್ಬಿಟ್ಟು ಬ್ಯಾಂಕ್ ಆಫರ್ಸ್ ನ ನೀವು ಯೂಸ್ ಮಾಡ್ಕೋಬೇಕು. ಅವಾಗ ನಿಮಗೆ ಈ ಒಂದು ಪ್ರೈಸ್ ಆದ್ರೆ ಸಿಗುತ್ತೆ. iPhone 13 ನಿಮಗೆ 38,400 ಸಿಗುತ್ತೆ, iPhone 14 41,400 ಸಿಗುತ್ತೆ, iPhone 14 Plus 47,900 ರೂಪಾಯಿಗೆ ಸಿಗುತ್ತೆ, iPhone 14 Pro 80,000 ಸಿಗುತ್ತೆ, iPhone 14 Pro Max 88,000 ಸಿಗುತ್ತೆ. ಇದಿಷ್ಟು ಕೂಡ ನಿಮಗೆ ನಾರ್ಮಲ್ ಆಗಿ ಸಿಗೋದಿಲ್ಲ, ಬ್ಯಾಂಕ್ ಆಫರ್ಸ್ ನು ಕೂಡ ಯೂಸ್ ಮಾಡ್ಕೋಬೇಕು, ಹಾಗೆ ಬಂದ್ಬಿಟ್ಟು ಮೊಬೈಲ್ಸ್ ನ ಎಕ್ಸ್ಚೇಂಜ್ ಮಾಡ್ಕೋಬೇಕು. ಇದಿಷ್ಟು ಕೂಡ ನೀವು ಮಾಡ್ಕೊಂಡ್ರೆ ನಿಮಗೆ ಈ ಒಂದು ಪ್ರೈಸ್ ಆದ್ರೆ ಸಿಗುತ್ತೆ. ಯಾರಾದ್ರೂ ಮೊಬೈಲ್ ಎಕ್ಸ್ಚೇಂಜ್ ಮಾಡ್ಕೊಂಡು ಮೊಬೈಲ್ ತಗೊಂತೀನಿ ಅಂದ್ರೆ ಬೆಸ್ಟ್ ಡೀಲ್ ಅಂತಾನೆ ಹೇಳ್ಬೋದು, ಯಾಕೆಂದ್ರೆ ತುಂಬಾ ಕಮ್ಮಿ ಪ್ರೈಸ್ ಗೆ ನಿಮಗೆ ಐಫೋನ್ಸ್ ಆದ್ರೆ ಸಿಗ್ತಾ ಇದೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಿಮಗೆ ವಾಟ್ಸ್ಆಪ್ ಇಂದ, ವಾಟ್ಸ್ಆಪ್ ಅವರು ಒಂದು ಹೊಸ ಫೀಚರ್ ಮೇಲೆ ವರ್ಕ್ ಮಾಡ್ತಿದ್ದಾರೆ. ಈ ಫೀಚರ್ ಮಾತ್ರ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಇವಾಗ ನಾರ್ಮಲ್ ಆಗಿ ನಾವು ವಾಟ್ಸ್ಆಪ್ ಅಲ್ಲಿ ವಾಯ್ಸ್ ಮೆಸೇಜ್ ಆದ್ರೆ ಕಳಿಸಬಹುದು, ಈಗ ಹೋಲ್ಡ್ ಮಾಡಿ ಇಟ್ಕೊಂಡ್ರೆ ನಾವ್ ಏನ್ ಮಾತಾಡ್ತೀವೋ ಅದನ್ನಾದ್ರೆ ಸೆಂಡ್ ಮಾಡಬಹುದು. ಇನ್ಮೇಲಿಂದ ನೀವು 1 minute ವಿಡಿಯೋನ ರೆಕಾರ್ಡ್ ಮಾಡ್ಬಿಟ್ಟು ಸೆಂಡ್ ಮಾಡಬಹುದು. ಈ ಒಂದು ಫೀಚರ್ ಮೇಲೆ ವರ್ಕ್ ಮಾಡ್ತಿದ್ರೆ, ಇವಾಗ ಬೀಟಾದಲ್ಲಿ ಸ್ಪಾಟ್ ಆಗಿದೆ, ಯಾವಾಗಿಂದ ರೋಲ್ ಔಟ್ ಮಾಡ್ತಾರೆ ಅಂತ ಗೊತ್ತಿಲ್ಲ, ಆದ್ರೆ ಫೀಚರ್ ಮಾತ್ರ ತುಂಬಾ ಚೆನ್ನಾಗಿದೆ ಅಂತಾನೆ. ಎಷ್ಟು ನ್ಯೂಸ್ ಹೇಳೋದಕ್ಕಿಂತ ಮುಂಚೆ ಡೀಲ್ ಆಫ್ ದಿ ಡೇ ನೋಡೋಣಂತೆ. ಡೀಲ್ ಆಫ್ ದಿ ಡೇ ಮಾತ್ರ ಸೂಪರ್ ಡೂಪರ್ ಆಗಿದೆ ಅಂತಾನೆ ಹೇಳ್ಬೋದು. ಅದರಲ್ಲಿ ಮೊದಲನೇದು ನೋಡ್ಕೊಂಡ್ರೆ, ಯಾರಾದ್ರೂ ಅಪಲ್ ವಾಚ್ ಪರ್ಚೇಸ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ತುಂಬಾ ಕಮ್ಮಿ ಪ್ರೈಸ್ ಗೆ ಸಿಗ್ತಾ ಇದೆ. ಅಪಲ್ ವಾಚ್ AC 40 mm, ಇದು ಬಂದ್ಬಿಟ್ಟು GPS ಮಾಡಲ್, ನಾರ್ಮಲ್ ಆಗಿ ನಿಮಗೆ 27,400 ಇರುತ್ತೆ. ಇವಾಗ ನಿಮಗೆ 25% ಕೂಪನ್ ಡಿಸ್ಕೌಂಟ್ ಆದ್ರೆ ಸಿಗುತ್ತೆ, ಡೈರೆಕ್ಟ್ ಆಗಿ ನಿಮಗೆ 6,500 ಕಮ್ಮಿ ಆಗುತ್ತೆ. ಅವಾಗ ನಿಮಗೆ ಈ ಒಂದು ವಾಚ್ 20,000 ಸಿಗುತ್ತೆ. ಇವತ್ತಿನವರೆಗೂ ಅಪಲ್ ವಾಚ್ ಇಷ್ಟು ಕಮ್ಮಿ ಪ್ರೈಸ್ ಗೆ ಯಾವ ಸೇಲ್ ಅಲ್ಲೂ ಕೂಡ ಬಂದಿಲ್ಲ, ಫಸ್ಟ್ ಟೈಮ್ ನಿಮಗೆ 20,000 ಅಪಲ್ ವಾಚ್ ಸಿಗ್ತಾ ಇದೆ. ಯಾರಾದ್ರೂ ಪರ್ಚೇಸ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಆರಾಮಾಗಿ ಪರ್ಚೇಸ್ ಮಾಡಿ.
ಒಂದು ಡೀಲ್ಸ್ ನ ಮಾತ್ರ ಹೇಳಿದ್ದೀನಿ. ಆದಷ್ಟು ಈ ಒಂದು ಡೀಲ್ಸ್ ನ ತಗೊಳ್ಳಿ, ಯಾಕೆಂದ್ರೆ ತುಂಬಾ ಮಟ್ಟಿಗೆ ಪ್ರೈಸ್ ಕಮ್ಮಿ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಆಪಲ್ ವಾಚ್ ಮಾತ್ರ ಸೂಪರ್ ಅಂತಾನೆ ಹೇಳ್ಬೋದು, ಆದಷ್ಟು ಬೇಗ ಪರ್ಚೇಸ್ ಮಾಡಿ. ನೋಡ್ಕೊಂಡ್ರೆ ರೀಸೆಂಟ್ ಆಗಿ ನಾವು ಟೆಕ್ ನ್ಯೂಸ್ ಅಲ್ಲಿ ಮಾತಾಡಿದ್ವಲ್ಲ, ರಿಯಲ್ಮಿ ಸಿಒ ಮಾಧವ್ ಶೇತ್ ಅವರು ರಿಯಲ್ಮಿ ಇಂದ ಹೊರಗೆ ಹೋಗ್ಬಿಟ್ಟು ಆನರ್ ಗೆ ಸಿಒ ಆಗ್ತಾರೆ ಅಂತ ಹೇಳ್ಬಿಟ್ಟು ಇವಾಗ ಇದು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ, ಒಂದು ಲೆಟರ್ ನ ರಿಲೀಸ್ ಮಾಡಿದ್ದಾರೆ. ಈ ಒಂದು ಲೆಟರ್ ಅಲ್ಲಿ ನೋಡ್ಕೊಂಡ್ರೆ ರಿಯಲ್ಮಿ ಇಂದ ನಾನು ಹೊರಗೆ ಹೋಗ್ತಿದ್ದೀನಿ ಅಂತ ಹೇಳ್ಬಿಟ್ಟು ಇವರು ಆದ್ರೆ ಹೇಳಿದ್ದಾರೆ. ನಿಜವಾಗ್ಲೂ ತುಂಬಾ ಬೇಜಾರಾಗುತ್ತೆ ಅಂತಾನೆ ಹೇಳ್ಬೋದು, ಯಾಕೆಂದ್ರೆ ರಿಯಲ್ಮಿ ಇವತ್ತು ಈ ಲೆವೆಲ್ ಅಲ್ಲಿ ಇದೆ ಅಂದ್ರೆ ಅದಕ್ಕೆ 100% ಮಾಧವ್ ಶೇತ್ ಅವರು ತುಂಬಾ ಕಷ್ಟಪಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಆದಷ್ಟು ಬೇಗ ನಾನು ಕಮ್ ಬ್ಯಾಕ್ ಆಗ್ತೀನಿ ಅಂತ ಹೇಳ್ಬಿಟ್ಟು ಇವರು ಆದ್ರೆ ಹೇಳ್ತಾ ಇದಾರೆ. ರಿಪೋರ್ಟ್ಸ್ ಪ್ರಕಾರ ನೋಡ್ಕೊಂಡ್ರೆ 100% ಇವಾಗ ಇವರು ನೆಕ್ಸ್ಟ್ ಹಾನರ್ ಗೆ ಸಿಒ ಆದ್ರೆ ಆಗ್ತಾ ಇದಾರೆ. ಇವಾಗ ನಮ್ ಇಂಡಿಯಾದಲ್ಲಿ ಹಾನರ್ ಮೊಬೈಲ್ಸ್ ಲಾಂಚ್ ಆಗ್ತಾ ಇಲ್ಲ, ಇವಾಗ ಇವರು ಸಿಒ ಆಗ್ಬಿಟ್ಟು ಆ ಒಂದು ಮೊಬೈಲ್ಸ್ ನ ಮತ್ತೆ ನಮ್ ಇಂಡಿಯಾಗಾದ್ರೆ ತರ್ತಾ ಇದಾರೆ. ಸೊ ಈ ಒಂದು ಪ್ಲಾನ್ ನಡೆಯುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ಸೊ ನೋಡೋಣಂತೆ ನೆಕ್ಸ್ಟ್ ರಿಯಲ್ಮಿಗೆ ಯಾರು ಸಿಒ ಆಗ್ತಾರೆ ಅಂತ. ಇಷ್ಟೇ ಗೈಸ್ ಇವತ್ತು ನಿಮಗೆ ಇಂಟ್ರೆಸ್ಟಿಂಗ್ ಅನ್ಸಿರೋ ಟೆಕ್ ನ್ಯೂಸ್ ಆದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಗೈಸ್.